ತೆಂಗು ಅಕ್ಷರಃ ಕಲ್ಪವೃಕ್ಷ. ಇದರ ಪ್ರತಿಯೊಂದು ಭಾಗವು ಪ್ರಯೋಜನಕಾರಿ. ಇದನ್ನೇ ಅರಿತ ಉದ್ಯಮಿಯೊಬ್ಬರು ಭಾರಿ ಆದಾಯ ಗಳಿಸುತ್ತಿದ್ದಾರೆ. ಅವರದೇ ಆದ ಹೊಸ ಬ್ರ್ಯಾಂಡ್ ಈಗ ಆನ್ಲೈನ್ ಶಾಪಿಂಗ್ನಲ್ಲೂ ಸದ್ದು ಮಾಡ್ತಿದೆ. ಬೆಂಗಳೂರಿನ ಈ ಐಟಿ ಉದ್ಯೋಗಿ ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡೋಣ, ಬನ್ನಿ. ತೆಂಗಿನ ಬ್ರ್ಯಾಂಡ್ ಆರಂಭಿಸಿದ ಈ ಪೋರ. ತೆಂಗು ಬಹಳ ರೈತರಿಗೆ ಒಂದು ಸ್ಥಿರ ಆದಾಯ ತಂದುಕೊಡುವ ಬೆಳೆ. 100 ತೆಂಗಿನ ಮರಗಳ ತೋಟ ಇದ್ರೆ ಸಾಕು, ವರ್ಷಕ್ಕೆ 2 ಲಕ್ಷದಷ್ಟು ಹಣ ಸಂಪಾದನೆ ಮಾಡಬಹುದು. ಹೀಗಾಗಿ ರೈತರ ಪಾಲಿಗೆ ತೆಂಗು ಲಾಭದಾಯಕ ಬೆಳೆ. ಹೌದು, ಇದನ್ನೇ ಮನಗೊಂಡ ಬೆಂಗಳೂರಿನ ಐಟಿ ಉದ್ಯಮಿ ಮಧು ಕಾರ್ಗುಂಡ್ ಎಂಬ ಯುವಕ ಐಟಿ ಕೆಲಸದ ಜೊತೆಗೆ ತಮ್ಮದೇ ಆದ ಸ್ವಂತ ಸಾವಯವ ಕೃಷಿ ಆರಂಭಿಸಿದ್ದಾರೆ. ತರಹೇವಾರಿ ರೀತಿಯ ತೆಂಗು ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ. ಇವರ ತೆಂಗಿನ ಬ್ರ್ಯಾಂಡ್ ಎಲ್ಲಾ ಸಾವಯವ ಮಾರುಕಟ್ಟೆಯಲ್ಲೂ ಲಭ್ಯವಿದೆ. ತೆಂಗಿನಕಾಯಿಯಿಂದ ತರಹೇವಾರಿ ವಸ್ತು ತಯಾರಿಸಿ ಮಾರಾಟ. ಸಾವಯವ ಬೆಳೆಗಳಿಗೆ ಈಗ ಹೆಚ್ಚಿನ ಬೇಡಿಕೆ ಇದೆ. ಶುದ್ಧ ಹಾಗೂ ಸಾವಯವ ತೆಂಗಿನ ಪದಾರ್ಥಗಳು ಸಿಗುವುದು ಬಹಳ ವಿರಳ. ಈ ನಿಟ್ಟಿನಲ್ಲಿ ಮಧು ಸಾವಯವ ತೆಂಗು ಉದ್ಯಮಕ್ಕೆ ಕೈ ಹಾಕಿದ್ದಾರೆ. ತೆಂಗಿನ್ ಎಂಬ ತಮ್ಮದೇ ಹೊಸ ಬ್ರ್ಯಾಂಡ್ ಅನ್ನ ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ. ಇನ್ನು ಮಧು ವೃತ್ತಿಯಲ್ಲಿ ಐಟಿ ಉದ್ಯಮಿ, ಆದರೆ ಇವರಿಗೆ ವ್ಯವಸಾಯದಲ್ಲಿ ಮೊದಲಿನಿಂದಲೂ ಬಹಳ ಆಸಕ್ತಿ. ಇವರ ತೆಂಗಿನ ಬ್ರ್ಯಾಂಡ್ ಇದೀಗ ಮಾರುಕಟ್ಟೆಯಲ್ಲಿ ಹೊಸ ಸಂಚಲನ ಸೃಷ್ಟಿಸುತ್ತಿದೆ. ಆರೋಗ್ಯಕರ ಆಹಾರ ಪದಾರ್ಥ ಸೇವನೆಗೆ ಜನರು ಹೆಚ್ಚಿನ ಒತ್ತು ನೀಡುತ್ತಿದ್ದಾರೆ. ರಾಸಾಯನಿಕ ಪದಾರ್ಥಗಳಿಂದ ಬೆಳೆದ ಬೆಳೆಗಳನ್ನು ತ್ಯಜಿಸಿ ಸಾವಯವ ಬೆಳೆಗಳ ಮೊರೆ ಹೋಗುತ್ತಿದ್ದಾರೆ. ಜನರ ಬೇಡಿಕೆ ಅನ್ವಯ ಮಧು ತೆಂಗಿನಕಾಯಿಯಿಂದ ತರಹೇವಾರಿ ವಸ್ತುಗಳನ್ನು ತಯಾರಿಸಿ ತೆಂಗಿನ ಬ್ರ್ಯಾಂಡ್ ಮೂಲಕ ಎಲ್ಲಾ ಸಾವಯವ ಅಂಗಡಿಗಳಿಗೂ ನೀಡುತ್ತಿದ್ದಾರೆ. ಚಿಪ್ಪಿನಿಂದ ಬಟ್ಟಲು ಮೇಣದ ಬತ್ತಿ ತಯಾರಿ. ಹಳ್ಳಿ ಯುವಕರು ಕೆಲಸ ಹುಡುಕುತ್ತಾ ಸಿಟಿಗೆ ಬರ್ತಾರೆ, ಆದ್ರೆ ಯುವ ಜನತೆ ಹಳ್ಳಿಯಲ್ಲೇ ಇದ್ದುಕೊಂಡು ಜೀವನ ಕಂಡುಕೊಳ್ಬೇಕು, ಕೃಷಿಗೆ ಆದ್ಯತೆ ನೀಡಬೇಕು. ಮಹಿಳೆಯರು ಕೂಡ ಈ ಉದ್ಯಮದಲ್ಲಿ ತೊಡಗಿಸಿಕೊಂಡ್ರೆ ಮಹಿಳಾ ಸಬಲೀಕರಣ ಸಾಧ್ಯವಾಗುತ್ತದೆ ಎನ್ನುತ್ತಾರೆ ಮಧು. ಇನ್ನು ತೆಂಗಿನಕಾಯಿ ಸಕ್ಕರೆ, ತೆಂಗಿನಕಾಯಿ ಚಿಪ್ಸ್, ತೆಂಗಿನಕಾಯಿ ಚಿಪ್ಪಿನಿಂದ ತಯಾರಿಸಿದ ಬಟ್ಟಲುಗಳು, ತೆಂಗಿನ ಚಿಪ್ಪಿನ ಮೇಣದ ಬತ್ತಿ, ತೆಂಗಿನಕಾಯಿ ಸಾಬೂನುಗಳು, ಪಾತ್ರೆ ತೊಳೆಯುವ ನಾರು, ಬಾಟಲ್ ಮತ್ತು ತರಕಾರಿ ಕ್ಲೀನರ್ ಸೇರಿದಂತೆ ತೆಂಗಿನ ಅನೇಕ ಉತ್ಪನ್ನಗಳನ್ನು ಮಧು ತಯಾರಿಸುತ್ತಿದ್ದಾರೆ. ಈ ಪದಾರ್ಥಗಳು ಎಲ್ಲ ಸಾವಯವ ಸ್ಟೋರ್ಗಳಲ್ಲೂ ಲಭ್ಯವಿರಲಿದೆ. ಗ್ರಾಮೀಣ ರೈತರನ್ನ ಸಬಲೀಕರಣಗೊಳಿಸುವ ಕಾರ್ಯ. ತೆಂಗಿನ ಬ್ರ್ಯಾಂಡ್ ಉತ್ಪನ್ನಗಳ ಪ್ಯಾಕೇಜಿಂಗ್ ಪರಿಸರ ಸ್ನೇಹಿಯಾಗಿದೆ. ಇದು ರಾಸಾಯನಿಕ ರಹಿತವಾಗಿದ್ದು ಗಾಜಿನ ಜಾಡಿಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. ಮಹಿಳೆಯರು ಮತ್ತು ಗ್ರಾಮೀಣ ರೈತರನ್ನ ಸಬಲೀಕರಣಗೊಳಿಸುವ ಸುಸ್ಥಿರತೆಯನ್ನ ಉತ್ತೇಜಿಸುವ ಸಾವಯವ ತೆಂಗಿನಕಾಯಿ ಉತ್ಪನ್ನಗಳನ್ನ ತಯಾರಿಸುವುದರಿಂದ
ಕೃಷಿ ಹಾಗೂ ಪರಿಸರ ವ್ಯವಸ್ಥೆಯನ್ನ ಸುಧಾರಿಸುತ್ತದೆ. ರಾಸಾಯನಿಕ ಮುಕ್ತ, ನೈಸರ್ಗಿಕ ಮತ್ತು ಆರೋಗ್ಯಕರ ತೆಂಗಿನಕಾಯಿ ಆಧಾರಿತ ಉತ್ಪನ್ನಗಳನ್ನು ಒದಗಿಸಲು ತೆಂಗಿನ ಸದಾ ಸಿದ್ಧವಿದೆ ಎನ್ನುತ್ತಾರೆ ಮಧು. ತೆಂಗಿನಿಂದ ಆರೋಗ್ಯ ಪ್ರಯೋಜನಗಳೇನು? ತೆಂಗಿನಲ್ಲಿ ಕೊಬ್ಬಿನಾಂಶ ಹೆಚ್ಚಿರುತ್ತದೆ, ಆದರೆ ಅದನ್ನ ಮರೆಸುವಂತೆ ಪೌಷ್ಟಿಕಾಂಶಗಳ ಅಗರ ಈ ತೆಂಗು. ಇದರಲ್ಲಿ ಪ್ರೋಟೀನ್, ಹಲವು ಪ್ರಮುಖ ಖನಿಜಗಳಿವೆ. ವಿಟಮಿನ್ಗಳ ಪೈಕಿ ಬಿ ವಿಟಮಿನ್ ಅನ್ನ ತೆಂಗಿನಕಾಯಿಯಿಂದ ಪಡೆಯಬಹುದು. ನಮಗೆ ಅಗತ್ಯವಿರುವ ಮ್ಯಾಂಗನೀಸ್ ಇತ್ಯಾದಿ ಖನಿಜಗಳನ್ನ ತೆಂಗಿನಿಂದ ನಾವು ಸುಲಭವಾಗಿ ಪಡೆಯಬಹುದು. ಇವು ನಮ್ಮ ಮೂಳೆಗಳನ್ನ ಗಟ್ಟಿಗೊಳಿಸುತ್ತವೆ. ದೇಹದ ತೂಕ ಇಳಿಸಲು ಇದು ಸಹಾಯಕಾರಿ. ಇನ್ನು ತೆಂಗಿನಕಾಯಿಯಲ್ಲಿ ಫೈಬರ್ ಅಂಶ ಹೆಚ್ಚಿರುವುದರಿಂದ ಡಯಾಬಿಟಿಸ್ ನಿಯಂತ್ರಣಕ್ಕೆ ಸಹಕಾರಿ ಆಗಬಹುದು. ಕೊಬ್ಬರಿ ಎಣ್ಣೆಯನ್ನ ಆಹಾರದಲ್ಲಿ ಬಳಸಿದ್ರೆ ಸಕ್ಕರೆ ಮಟ್ಟವನ್ನ ಕೆಳಗಿಳಿಸಬಹುದು ಎಂದು ಕೆಲ ಅಧ್ಯಯನಗಳು ಹೇಳುತ್ತವೆ. ಇನ್ನು ತೆಂಗಿನಕಾಯಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶಗಳು ಹೆಚ್ಚಿರುತ್ತವೆ. ಇದು ನಮ್ಮ ದೇಹದ ವಿಷಕಾರಿ ವಸ್ತುಗಳನ್ನ ನೀಗಿಸುವ ಕೆಲಸ ಮಾಡುತ್ತದೆ. ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.